नमस्ते वृश्चिक राशियोरे या स्कॉर्पियो हेगिदीरा ಎಲ್ಲಿದೆ ನಿಮ್ಮ ಗಮನ? ಯಾರನ್ನೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀರಾ? ಕಾಯ್ತಾ ಇದ್ದೀರಾ? ಬುಸ್ಕುಡ್ತಾ ಇದ್ದೀರಾ? ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ತುಂಬ ಯಾವಾಗಲೂ ಎಗರಾಡ್ತಾ ಇರ್ತೀರಾ. ಇವತ್ತು ಯಾಕೆ ಈ ಮಂತ್ ಎಲ್ಲ ಸ್ವಲ್ಪ ಸೈಲೆಂಟಲ್ಲಿ ಇರ್ತೀರಾ ಅಂತ ಅನಿಸುತ್ತೆ. ತುಂಬ ಯೋಚನೆಗೆ ಮಾಡ್ತೀರಾ. ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಅಷ್ಟೊಂದು ಸೀರಿಯಸ್ನೆಸ್ ಬೇಕಾ? ಓಕೆ, ಸಿಂಹ ರಾಶಿಯವರು ನಾ ಎದುರು ನೋಡ್ತಾ ಇದ್ದೀರಾ ಅಥವಾ ಮೀನ ರಾಶಿಯವ್ರನ್ನ ಎದುರು ನೋಡ್ತಾ ಇದ್ದೀರಾ? ಸೇಮ್ ಕಲರ್ ಇದೆ ನೋಡಿ ಎರಡು ಕೂಡ. ಮೇ ಬಿ ನಿಮ್ಮ ಸೋಲ್ಮೇಟ್, ಸೋಲ್ ಜರ್ನಿ ಅಥವಾ ನಿಮ್ಮ ಪಾರ್ಟ್ನರ್ ಸಿಂಹ ರಾಶಿಯವರಾಗಿರ್ಬೋದು ಅಥವಾ ಮೀನ ರಾಶಿಯವರಾಗಿರ್ಬಹುದು. ಮೀನ ರಾಶಿಯವ್ರ ಜೊತೆ ನಿಮ್ಮದು ಚೆನ್ನಾಗಿರುತ್ತೆ ಬಾಂಡಿಂಗ್ ಅಂತ ಅನಿಸುತ್ತೆ. ಸೊ ಈ ತಿಂಗಳು ನೀವು ಏನೇ ಕನ್ಫ್ಯೂಷನ್ ಇದ್ದರು, ಏನೇ ಸೀರಿಯಸ್ ಇಶ್ಯೂಸ್ ಇದ್ದರೂ ಒಂದು ಸಮಾಧಾನವಾಗಿ ಮಾತಾಡಿ, ತುಂಬ ಮೆತ್ತಗೆ ನಗ್ನತ್ತಾ ಮಾತಾಡಿ, ಪ್ರೀತಿಯಿಂದ ಮಾತಾಡಿ, ರೇಗೋದು, ಇದು ಮಾಡೋದು, ಡ್ರಾಮಾ ಕ್ರಿಯೇಟ್ ಮಾಡೋದು, ನಾನೇ ಗ್ರೇಟ್ ಅನ್ನೋದು ಇದನ್ನೆಲ್ಲ ಮಾಡಬೇಡಿ. ಏನು ಪಾಯಿಂಟ್ ಇದೆಯೋ ಆನ್ ಪಾಯಿಂಟಲ್ಲಿ ಮಾತಾಡಿ ಆ ಸಮಸ್ಯೆನ ಅಲ್ಲಿಗೆ ಮುಗಿಸ್ಬಿಡಿ ಅಂತ ಹೇಳ್ತಾ ಇದೆ. ಜಾಸ್ತಿ ಎಕ್ಸಸೈಸ್ ಮಾಡಿ, ಸೈಲೆಂಟಾಗಿ ಇರಬೇಡಿ, ಹಾಬೀಸ್ ಮಾಡಿ, ಹೆಲ್ತನ್ನು ನೋಡ್ಕೊಳ್ಳಿ, ವೆಲ್ತನ್ನು ನೋಡ್ಕೊಳ್ಳಿ. ಸೊ ವೆಲ್ತು ಹೆಲ್ತು ಎರಡೂ ಇವಾಗ ಆರೋಗ್ಯನೇ ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಇದೆ. ಓಕೆ, ಈ ವೀಕು ನಿಮಗೆ ಎಲ್ಲ ಕಾಯಿಸಿ ಕಾಯಿಸಿ ಬರುತ್ತೆ ಅಂತ ಅನಿಸುತ್ತೆ. ಕಾಯ್ತಾನೆ ಇರ್ತೀರ, ಕಾಯ್ತಾನೆ ಇರ್ತೀರ, ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ಬಿಡೋ ಅಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಓಕೆ, ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅವ್ರ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ, ಅವ್ರು ಬದಲಾಗ್ತಾ ಇದ್ದಾರೆ. ಕಾಯಕ್ಕೆ ಇಷ್ಟ ಇದ್ದರೆ ಕಾಯಿರಿ, ಇಲ್ಲ ಅಂದರೆ ಬಿಡಿ. ಫಸ್ಟು ಸೆಲ್ಫ್ ಲವ್ ಕಡೆ ಗಮನ ಕೊಡಿ, ಸೆಲ್ಫ್ ಹೀಲಿಂಗ್ ಕಡೆ ಗಮನ ಕೊಡಿ, ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದೆ. ಸೊ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ರೆಸ್ಟ್ ತುಂಬ ಅವಶ್ಯಕತೆ ಇದೆ, ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಈಗ ಮರ್ಕ್ಯೂರಿ ಆನ್ಲೈನ್ ನೋಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ, ತುಂಬ ಆನ್ಲೈನಲ್ಲಿ ಇರ್ತೀರಾ ಅಂತ ಅನಿಸುತ್ತೆ. ಸೊ ಕಮ್ಮಿ ಮಾಡಿ ಆನ್ಲೈನಲ್ಲಿ ನೋಡೋದು. ಮೇ ಬಿ ನಿಮಗೆ ಆನ್ಲೈನಲ್ಲಿ ಈ ಮಂತು ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ತುಂಬ ದೂರ ಇರಬಹುದು ನಿಮ್ಮ ಅವರ ಮನೆ, ನಿಮ್ಮ ಪಾರ್ಟ್ನರ್ ಮನೆ ಅಥವಾ ನೀವು ಮದುವೆ ಆಗೋರ ಮನೆ, ಆಲ್ರೆಡಿ ಮದುವೆ ಆಗಿರೋರ ಮನೆ. ಸೊ ಎಲ್ಲೋ ನೀವು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ನನಗೆ ಇಲ್ಲಿ ಆನ್ಲೈನಲ್ಲಿ ಮುಂಚೆ ಲಾಸ್ಟ್ ಟೈಮ್ ಆನ್ಲೈನಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮದುವೆ ಮಾಡ್ಕೊಂಬಿಟ್ಟಿದ್ರಲ್ಲ, ಆ ಥರ ಎನರ್ಜಿ ಬರ್ತಾ ಇದೆ. ಸಾರಿ, ಆದರೆ ಆ ಥರ ಎನರ್ಜಿ ಬರ್ತಾ ಇದೆ. ವಾವ್, ಡೆಫಿನೆಟ್ಟಾಗಿ ಹೀಲಿಂಗ್ ಬೇಕು, ಹೀಲಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರಲ್ಲ ಬಿಸ್ನೆಸ್, ಸೊ ಅದೇನೋ ನನಗೆ ಅಷ್ಟೊಂದು ಗೊತ್ತಿಲ್ಲ ಮಾರ್ಕೆಟಿಂಗ್ ಬಗ್ಗೆ. ಸೊ ಅದೇನೋ ಹೇಳ್ತಾರಲ್ಲ ಟೆಕ್ನಾಲಜಿ, ಷೇರು ಮಾರುಕಟ್ಟೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ. ಅದು ಝೀರೋ ಆಗೋಗಿದ್ರೆ, ಅದರಲ್ಲಿ ಲಾಸ್ ಆಗೋಗಿದ್ರೆ, ಮೇ ಬಿ ಜೂನ್ ಮಂತಲ್ಲಿ ಅದು ಮತ್ತೆ ರೈಸ್ ಆಗಿ ನಿಮ್ಮ ಷೇರು ಮಾರುಕಟ್ಟೆ ನಿಮಗೆ ಇನ್ನಷ್ಟು ಯಶಸ್ಸು ತಂದುಕೊಡುತ್ತೆ ಅಂತ ಅನ್ನಿಸ್ತಾ ಇದೆ. ಷೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿ ಲಾಸ್ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲ, ಲಾಸ್ ಆಗಿಲ್ಲ ಅದು. ಸೊ ಅದನ್ನು ಹಾಗೆ ಇಟ್ಟಿರಿ, ಮುಂದಕ್ಕೆ ರೈಸ್ ಅಪ್ ಆಗುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇದೆ ಅಂತ, ಆದರೆ ಬರ್ತಾ ಇದೆ. ಬಹಳಷ್ಟು ಜನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಾಧಿಸೋರಿದ್ದೀರಾ. ದೊಡ್ಡ ಮಟ್ಟದ ಯಶಸ್ಸು ನಿಮಗೆ ಜೂನಲ್ಲಿ ಕಾಯ್ತಾ ಇದೆ.
ಅದೇ ಕೇರ್ಫುಲ್ ಆಗಿ ಇರಿ, ಸೀಕ್ರೆಟ್ ಆಗಿ ಯಾರೋ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬ ಸೀಕ್ರೆಟಿವ್ ಎನರ್ಜಿ ನಿಮ್ಮನ್ನ ಫಾಲೋ ಮಾಡ್ತಾ ಇದೆ, ಒಂದು ಡಿವೈನ್ ಎನರ್ಜಿ ಕೂಡ ನಿಮ್ಮನ್ನ ಫಾಲೋ ಮಾಡ್ತಾ ಇದೆ, ಜೊತೆಗೆ ಅಂದ್ರೆ ನಿಮ್ಮನ್ನ ಕಾಪಾಡ್ಲಿಕ್ಕೆ ಡಿವೈನ್ ಎನರ್ಜಿ ಫಾಲೋ ಮಾಡ್ತಾ ಇದೆ. ಒಬ್ಬ ಪರ್ಸನ್ ಅಥವಾ ಒಂದು ಟೀಮ್ ನಿಮ್ಮನ್ನ ನಿಮ್ಮನ್ನ ನೋಡ್ತಾ ಇದೆ, ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ ಇನ್ ಗುಡ್ ವೇಲಿ, ಒಳ್ಳೆ ರೀತಿಲಿ. ಮೇ ಬಿ ಅದರಿಂದ ನಿಮಗೆ ಮುಂದೆ ಒಳ್ಳೆಯ ಅವಕಾಶ ಸಿಗಬಹುದು, ಅಥವಾ ಒಳ್ಳೆಯ ಪ್ರೊಫೈಲ್ ಸಿಗಬಹುದು, ಅಂದರೆ ಮದುವೆಗೆ ಅವಕಾಶ ಸಿಗಬಹುದು, ಅಥವಾ ನಿಮಗೆ ಕೆಲಸದ ನಿಮ್ಮದು ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿ ನೋಡಿ ನಿಮ್ಮನ್ನು ಸರಿಯಾದ ಪದ ಏನಾಕೋದು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ನಿಮ್ಮ ಕಾರ್ಯ ವೈಖರಿನ ನೋಡಿ, ನಿಮ್ಮ ಯಾವುದೋ ಒಂದು ಅಪ್ಲೋಡಿಂಗ್ ಮಾಡಿರೋದಾಗಿರಲಿ ಅಥವಾ ನಿಮಗಿರುವಂಥ ತಾಳ್ಮೆ ಆಗಿರಲಿ, ನಿಮ್ಮ ಬಗ್ಗೆ ನಿಮ್ಮ ಫಿಟ್ನೆಸ್ಸು ಅಥವಾ ಬೇರೆ ಏನೋ ನೋಡಿ ನಿಮ್ಮನ್ನು ಇನ್ಸ್ಪೈರ್ ಆಗಿರೋರು ನಿಮ್ಮನ್ನು ಯಾರೋ ವಾಚ್ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ನಿಮಗೆ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಅದು ವರ್ಕ್ ಪ್ರಪೋಸಲ್, ಆ ಕೆಲಸದ ಬಗ್ಗೆ ಆಫರ್ ಇರಬಹುದು, ಅಥವಾ ನಿಮಗೆ ಮದುವೆ ಜೀವನಕ್ಕೆ ಆಫರ್ ಇರಬಹುದು, ಅಥವಾ ನಿಮಗೆ ಪ್ರೀತಿ ಜೀವನಕ್ಕೆ ಆಫರ್ ಇರಬಹುದು, ಅಥವಾ ಏನೋ ಒಂದು ಟೀಮ್ ಕಟ್ಟಿ ಮನೆ ವಿಚಾರವಾಗಿ ಅಥವಾ ಗ್ರಾಫಿಕ್ ವಿಚಾರವಾಗಿ ಅಥವಾ ಏನೋ ಒಂದು ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನದ ವಿಚಾರವಾಗಿ ನಿಮಗೆ ಕರೆ ಬರುವಂಥ ಸಾಧ್ಯತೆ ಇದೆ. ವಿದೇಶದಿಂದ ಬರುವಂಥ ಸಾಧ್ಯತೆ ಕೂಡ ಇದೆ, ಜೊತೆಗೆ ನಿಮ್ಮ ಪ್ರೇಮಿ ಅಥವಾ ಮದುವೆ ಆಗೋರು ಕೂಡ ವಿದೇಶದಲ್ಲಿ ಇರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಅವ್ರ ಕಡೆಯಿಂದ ನಿಮಗೆ ಫೋನು ಕರೆ ಬಂದು ನಿಮ್ಮ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುವಂಥ ಸಾಧ್ಯತೆ ಇದೆ. ಮದುವೆ ಬಿಸ್ನೆಸ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆಗಿ ಫ್ಯಾಮಿಲಿಲಿ ಸೆಲೆಬ್ರೇಷನ್ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೇ? ಥ್ಯಾಂಕ್ ಯು, ಕೇಳಿಸ್ತು. ಐ ಹಿಯರ್ ಯು ಅಂತ. ಕೆಲವ್ರಿಗೆ ನಿಮ್ಮ ಎಕ್ಸ್ ಬರುವಂಥ ಸಾಧ್ಯತೆ ಕೂಡ ಇದೆ. ಮನೆ ನಿಮ್ಮ ಲವ್ ಲೈಫ್ ಬಗ್ಗೆ ಏನು ಮಾಹಿತಿ ಇದೆ ನೋಡೋಣ. ವಾವ್, ಪಾಸ್ಟ್ ಲೈಫ್ ಕನೆಕ್ಷನ್, ಮೊದಲೇ ಭೇಟಿಯಾಗಿದ್ದೀರಾ? ಸೊ ಈ ಜನ್ಮದಲ್ಲಿ ಸಿಕ್ಕಿದ್ದೀರೋ ಇಲ್ವೋ, ಸೊ ಹಿಂದಿನ ಜನ್ಮದಲ್ಲಿ ಖಂಡಿತ ಸಿಕ್ಕಿದ್ದೀರಾ, ಅದಕ್ಕೆ ಅವ್ರು ನೋಡಿದ ತಕ್ಷಣ ನಿಮಗೆ ಹಂಗೆ ಅನಿಸುತ್ತೆ. ಆದರೆ ಮೋಸ ಹೋಗಬೇಡಿ, ಮುಖವಾಡದ ಪ್ರೀತಿ ಎಚ್ಚರಿಕೆ. ಎಸ್, ಪಾಸ್ಟ್ ಲೈಫ್ ಕನೆಕ್ಷನ್ ಅಂದರೆ ಸ್ವಲ್ಪ ಕಾರ್ಮಿಕ್ ಇರುತ್ತೆ, ಕರ್ಮ ಫಲಗಳು ಬ್ಯಾಲೆನ್ಸ್ ಇರುತ್ತೆ. ಸೊ ನಿನ್ನೆ ನೀವು ಕೆಲಸ ಮಾಡಿಬಿಟ್ಟು ಟೈಮ್ ಆಯಿತು ಅಂತ ಮಲಗಿಬಿಟ್ಟಿರ್ತೀರ, ಮಿಕ್ಕಿದ್ದು ನಾಳೆ ಮಾಡ್ಕೊಳೋಣ ಅಂತ. ಸೊ ಇವತ್ತು ಮಾಡಲೇಬೇಕು, ನಿನ್ನೆದು ಇವತ್ತಿಂದು ಎರಡು ಕೆಲಸ ಸೇರಿ ನಿಮ್ಮ ತಲೆ ಬಿಸಿ ಆಗಿ ಅದನ್ನು ಮಾಡಿ ಮುಗಿಸೋ ಅಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ. ಆದರೆ ಅದು ನಿಮಗೆ ಮಾಡ್ದಿರೋ ವಿಧಿ ಇರಲ್ಲ. ಸೊ ಕಾರ್ಮಿಕ್ ಸಂಬಂಧ, ಪಾಸ್ಟ್ ಲೈಫ್ ಸಂಬಂಧ ಅಂದರೆ ಅದೇನೆ, ಅರ್ಥ ಆಯಿತು ಅಂತ ಅನಿಸುತ್ತೆ ಸುಲಭವಾಗಿ. ಎಸ್, ರಕ್ಷಾ ದೇವತೆಯ ರಕ್ಷಣೆಯ ಪ್ರೇಮ, ಏಂಜಲ್ಸ್, ಲವ್ ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ, ನೀವು ಯಾರಿಗಾದ್ರೂ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ರೆ ಜೂನ್ ಮಂತ್ ಈಸ್ ಫಾರ್ ಯು, ಪ್ರಪೋಸ್ ಮಾಡಿ. ನಿಜವಾದ ಪ್ರೀತಿ, ಸೊ ಟ್ರೂ ಲವ್ ಇದೆ. ಡೆಫಿನೆಟ್ಲಿ ಎಕ್ಸ್ ವಾಪಸ್ ಬರ್ತಾರೆ, ಮತ್ತೆ ಇದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ ಅಂತ. ಮೇ ಬಿ ಇಬ್ಬರು ಆಗ್ಬೋದು, ಕೆಲವ್ರಿಗೆ ನೀವು ಪ್ರಪೋಸ್ ಮಾಡ್ಬೋದು, ನಿಮಗೆ ಅವ್ರು ಪ್ರಪೋಸ್ ಮಾಡ್ಬೋದು. ಹೊಸ ಪ್ರೀತಿ ಆಗಮನ, ನಿಮ್ಮ ಎಕ್ಸ್ ಕೂಡ ಬರ್ತಾ ಇದ್ದಾರೆ, ನ್ಯೂ ಲವ್ ಕೂಡ ಬರ್ತಾ ಇದೆ, ಎರಡೆರಡು ಪ್ರೀತಿ ಬರ್ತಾ ಇದೆ. ಎರಡರಲ್ಲಿ ಯಾವುದನ್ನ ಒಪ್ಕೊಳ್ತೀರಾ ನಿಮಗೆ ಬಿಟ್ಟಿದ್ದು. ಕೆಲವರು ನಿಮ್ಮನ್ನು ಪ್ರೀತಿಸ್ಬೇಕು, ಸೆಲ್ಫ್ ಲವ್ ಕಡೆ ಗಮನ ಕೊಡಿ. ಸೊ ಸ್ವಯಂ ಬಿಡುಗಡೆ, ನಿಮ್ಮ ಓನ್ ಥಾಟ್ಸ್ನ ರೂಲ್ಸ್ನ ಎಲ್ಲ ನೀವು ಬಿಡಬೇಕಾಗತ್ತೆ. ನೀವು ಅಂದ್ಕೊಂಡಂಗೆ ನಿಮ್ಮ ಜೀವನ ಲವ್ ಲೈಫ್ ಇರೋದಿಲ್ಲ. ಕೆಲವರಿಗೆ ಹಾಗೆ ಇರುತ್ತೆ. ಸೊ ಕೆಲವ್ರಿಗೆ ಹೀಲಿಂಗ್ ನಡೀತಾ ಇದೆ, ಹಾಗಾಗಿ ಡಿವೈನ್ ಟೈಮಿಂಗಲ್ಲಿ ನಿಮ್ಮ ಲವ್ ಲೈಫ್ ನಿಮಗೆ ವಾಪಸ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾರೋ ಯೋಚನೆ ಮಾಡ್ತಿದ್ರಿ ಅದಕ್ಕೆ ಬಂತು, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ.
ನಿಮ್ಮ ಕಡೆಯಿಂದ ನನಗೆ ಅದು ಬಹುಮಾನ ಜೂನ್ ಮಂತಲ್ಲಿ ಅಂತ ಅಂದ್ಕೊಳ್ತೀನಿ. ಯುವರ್ ಡ್ರೀಮ್ ನೀಡ್ ಟು ಎ ಪ್ರಾಕ್ಟಿಕಲ್ ಪ್ಲ್ಯಾನ್. ಎಸ್, ಸೈಲೆಂಟಾಗಿ ಸ್ಕೆಚ್ ಆಗ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಯೋಚನೆ ಇಲ್ಲ ಹರಿ, ತುಂಬ ಹರಿತಾ ಇದೆ. ಪ್ರಾಕ್ಟಿಕಲ್ ಆಗಿ ಅದನ್ನು ಪ್ಲ್ಯಾನ್ ಮಾಡಿ. ಸೊ ನೋ ಒನ್ ಕ್ಯಾನ್ ಪ್ಲಡ್ ಯು. ಫಾಲೋ ಯುವರ್ ಡ್ರೀಮ್. ಇಟ್ಸ್ ಟೈಮ್ ಟು ಓಕೆ ನೋ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಈಸ್ ಪ್ರಾಬ್ಲಮ್. ನಿಮ್ಮ ಲೈಫಲ್ಲಿ ಇವಾಗ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ ಅನ್ನೋದೇ ಸಮಸ್ಯೆ ನಿಮ್ಮ ಪ್ರೇಮ ಜೀವನದಲ್ಲಿ ಅಂತ ಅಂದ್ಕೊಳ್ತೀನಿ. ಐ ವಾಂಟ್ ಟು ಚೂಸ್ ಯು. ಸೊ ನಿಮ್ಮನ್ನು ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಮಾಡ್ತಾರೆ. ದಿಸ್ ಎನರ್ಜಿ ಈಸ್ ಗೋಯಿಂಗ್ ಮೊಮೆಂಟಮ್. ಯಾ, ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್ ಅಂತ ಇದೆ. ಸೊ ಫಾರ್ ಎವರ್ ಆ್ಯಂಡ್ ಆಲ್ವೇಸ್. ಸೊ ಒನ್ ಆ್ಯಂಡ್ ಓನ್ಲಿ ನಿಮ್ಮ ನೀವೇ ಬೇಕು ಅಂತ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಸೊ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಬರ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನಿಮ್ಮ ಲೈಫಲ್ಲಿ ಪವರ್ಫುಲ್ ಚೇಂಜ್ನ ಅಂತ ಹೇಳ್ತಾ ಇದೆ. ಬೇರೇನು ಚೇಂಜ್ ಮಾಡ್ಕೊಬೇಕು ನಿಮ್ಮಲ್ಲಿ ನೀವು ನೋಡೋಣ. ತುಂಬ ಆನ್ಲೈನ್ ನೋಡೋದನ್ನು ಕಮ್ಮಿ ಮಾಡಿ. ತುಂಬ ಆನ್ಲೈನ್ ನೋಡ್ತೀರಾ ಅಂತ ಅನಿಸುತ್ತೆ. ಸರ್, ನಿಮ್ಮ ಎನರ್ಜಿ ಫೀಲ್ಡನ್ನು ಸ್ವಲ್ಪ ಹೈ ಮಾಡ್ಕೊಳ್ಳಿ. ಅವಾಗವಾಗ ರೆಸ್ಟ್ ಮಾಡಿ. ಸ್ವಲ್ಪ ಕಣ್ಣಿಗೆ ರೆಸ್ಟ್ ಮಾಡಿ. ಕಣ್ಣಿಗೆ ಸ್ವಲ್ಪ ಹಳ್ಳೆಣ್ಣೆ ಹಾಕೋಕ್ಕೆ ಇಷ್ಟ ಇದ್ದರೆ ಹಾಕಿ ನೋಡಿ. ಎನರ್ಜಿ ಫೀಲ್ಡನ್ನು ಹೈ ಮಾಡಿ. ಪ್ರೊಟೆಕ್ಷನ್ ತೊಗೊಳ್ಳಿ. ಸ್ವಲ್ಪ ಇವಿಲ್ ಐ ಥರ ಇದೆ, ದೃಷ್ಟಿ ಥರ ಇದೆ, ಅದನ್ನು ನಂಬೋರು ನಂಬಿ, ನಂಬಿಲ್ಲ ಅಂದರೆ ಪರವಾಗಿಲ್ಲ. ನಿಮ್ಮ ಜೀವನದಲ್ಲಿ ಬದಲಾವಣೆ ತೊಗೊಂಬನ್ನಿ. ನಿಮ್ಮ ದೇಹ, ಮನಸ್ಸು, ಆತ್ಮ ಎಲ್ಲಾನು ಪ್ರೀತಿಸಿ. ಅದಕ್ಕೆ ಸ್ವಲ್ಪ ತುಂಬ ರಫ್ ಆಗಿ ಬಿಹೇವ್ ಮಾಡ್ತೀರಾ ನಿಮ್ಮ ಜೊತೆ ನೀವು ಅಂತ ಅನಿಸುತ್ತೆ. ಸ್ವಲ್ಪ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇಲ್ಲಿ. ಒನ್ ಕಾರ್ಡ್, ಒನ್ ಮೋರ್ ಕಾರ್ಡ್. ಯಾಕೆಂದರೆ ಎಲ್ಲ ಪ್ರೊಟೆಕ್ಷನ್ ಚೇಂಜ್ ಕಡೆಯೇ ಇದೆ. ಯಾ, ಯೂಸ್ ಯುವರ್ ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ನ ನೀವು ಉಪಯೋಗಿಸ್ಕೊಬೋದು ಇಲ್ಲಿ. ಸೊ ಬೇಕು ಅಂದರೆ ಹಸಿರು ತರಕಾರಿ, ಹೃದಯಕ್ಕೆ ಸಂಬಂಧಪಟ್ಟಿದ್ದನ್ನು ಹೆಚ್ಚಾಗಿ ತಿನ್ನಿ ಅಂತ ಹೇಳ್ತಾ ಇದೆ. ಓಶೋ ಮಾಸ್ಟರ್ ಏನು ಹೇಳ್ತಾರೆ ಕೇಳೋಣ. ಶಫಲ್ ಮಾಡ್ತಾ ಇದ್ದಂಗೆ ಕಾರ್ಡ್ಸ್ ಎಲ್ಲ ಬಿದಕ್ತಾ ಇದೆ. ಓಕೆ, ಯಾವುದೋ ವಿಚಾರದಿಂದ ಜಾರ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀರಾ, ಅದು ನುಸುಳಿಕೊಳ್ಳೋದಕ್ಕೆ, ನುಳುಚಿಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ. ವಾನ್, ಮುಂದುವರಿರಿ. ಪೇಜ್ ಆಫ್ ವಾನ್, ಪಾಸಿಬಿಲಿಟೀಸ್. ನಿಧಾನಕ್ಕೆ ಬ್ಯಾಕ್ ಟು ಲೈಫ್ ಬರ್ತಾ ಇದ್ದೀರಾ. ತುಂಬ ಮೋಜು ಮಸ್ತಿ ಎಲ್ಲ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಇದ್ದೀರಾ. ಸೊ ಪಾರ್ಟಿ ಗಿರ್ಟಿ ಎಲ್ಲ ಮಾಡೋ ಸಾಧ್ಯತೆ ಜೂನಲ್ಲಿ. ಓಹೋ, ಜೂನಲ್ಲಿ ಹೆಚ್ಚಾಗಿ ಇದೆ, ಹೆಚ್ಚಾಗಿ ಸಾಧ್ಯತೆ ಇದೆ. ನಿಧಾನ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರ ಸ್ವಲ್ಪ ನಿಧಾನಕ್ಕೆ ಹಣಕಾಸು ಬರುತ್ತೆ ಅಂತ ಹೇಳ್ತಾ ಇದೆ. ಹಣಕಾಸಿನ ವಿಚಾರವಾಗಿ ನೀವೇನಾದರೂ ರಾಕೆಟ್ ಸ್ಪೀಡಲ್ಲಿ ಇದ್ದರೆ ಇಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಎಸ್, ಆಫ್ ಕೋರ್ಸ್ ಬರುತ್ತೆ. ಸ್ವಲ್ಪ ಮುಂದಾಲೋಚನೆ ಮಾಡಿ, ಮುಂದಿನ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ. ಎಸ್, ನಿಧಾನ ಆಗುತ್ತೆ, ಆದರೆ ನೀವು ಅಂದ್ಕೊಂಡಿರೋ ಎಲ್ಲ ಅಮೌಂಟು ನಿಮಗೆ ವಾಪಸ್ ಬರುತ್ತೆ. ತುಂಬ ಲಕ್ಸುರಿಯಸ್ ಆಗಿ ಇರುತ್ತೆ ಈ ಮಂತ್ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ ಅಂದ್ಕೊಳ್ತೀನಿ. ಸೊ ಚೆನ್ನಾಗಿ ಪಾರ್ಟಿ, ಮೋಜು, ಮಸ್ತಿ, ಬಿಂದಾಸಾಗಿ ಇರ್ತೀರಾ. ಅದ್ರ ಮಧ್ಯೆ ಬದಲಾವಣೆ ಬರೋದನ್ನೇ ಮರ್ತ್ಬಿಡ್ತೀರಾ. ಸೊ ಮೆಡಿಟೇಷನ್ ಮಾಡೋದನ್ನು ಬಿಟ್ಬಿಡ್ತೀರಾ. ಬದಲಾವಣೆ ತರಬೇಕಾಗಿರುವಂಥ ಸಾಧ್ಯತೆ ಇದೆ. ನಿಂತು ನೀರಾಗಿ ಮಾಡ್ಕೊಬೇಡಿ. ತುಂಬ ಮೋಜು ಮಸ್ತಿ ಹಣ ಖರ್ಚು ಮಾಡಿದ್ರೆ ನಾಳೆ ದಿನ ಸಮಸ್ಯೆ ಆಗುವ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಎಸ್, ಬದಲಾವಣೆ ತರಬೇಕು ಅಂದರೆ ಫಸ್ಟಿಂದ ತರಬೇಕು. ಸೊ ಮೆಡಿಟೇಷನಿಂದ ಶುರು ಮಾಡಿ. ನಿಮ್ಮ ಜೊತೆ ಹಣ ಇದ್ದಾಗ, ದುಡ್ಡಿದ್ದಾಗ, ನಿಮ್ಮ ಜೊತೆ ಯಶಸ್ಸಿದ್ದಾಗ ಎಲ್ಲರೂ ಇರ್ತಾರೆ. ಆಮೇಲೆ ನೀವು ಇರಬೇಕಾಗಿರೋದು ಒಂಟಿಯಾಗಿ. ಎಸ್,
ಬಹಳ ಸಮಸ್ಯೆಗಳಿದೆ, ಸಮಸ್ಯೆಗಳು ಬರುತ್ತೆ, ಸಮಸ್ಯೆಗಳನ್ನ ತಂದಿಟ್ಕೊಂಬೇಡಿ. ಸೊ ಎಸ್, ಚೇಂಜ್ ಬರುತ್ತೆ, ಹಣಕಾಸಿನ ವಿಚಾರವಾಗಿ ಬದಲಾವಣೆ ಬರುತ್ತೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಬಟ್ ಸ್ವಲ್ಪ ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ, ಏನು ಸಮಸ್ಯೆ ಇಲ್ದಿರೋದೇ ಸಮಸ್ಯೆ ಅನ್ನೋ ಥರ ಮಾಡ್ಕೊಳ್ತೀರಾ, ಕೇರ್ಫುಲ್ ಆಗಿ ಇರಿ. ಯಾರ್ದು ಅನಾರೋಗ್ಯದ ವಿಚಾರ ಬರ್ತಾ ಇದೆ ಇಲ್ಲಿ. ಸೊ ಸಮಥಿಂಗ್ ಈಸ್ ಹ್ಯಾಪನ್ಡ್. ಬನ್ನಿ, ಒಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕು ಅಂತ ಅನ್ನಿಸ್ತದೆ. ನೋಡೋಣ, ನನಗೆ ಯಾವುದು ಬ್ಯಾಡ್ ನ್ಯೂಸ್ ಹೇಳಲಿಕ್ಕೆ ಇಷ್ಟ ಇಲ್ಲ. ಓಕೆ, ಏನೋ ಸಮಸ್ಯೆ ಮಾಡ್ಕೊಳ್ತೀರಾ, ಏನೋ ಒಂದು ಜಗಳ ಮಾಡಿಕೊಂಡು ಆ ವ್ಯಕ್ತಿನ ಕಳ್ಕೊಂಡು ಆ ಸಂಬಂಧದಿಂದ ಹೊರಗೆ ಬಂದು ಒಂಟಿಯಾಗಿ ಬದುಕೋದ್ಬೇಕಾ? ಸೊ ಹಿಂದೆ ಏನೇನೋ ಆಗಿತ್ತು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈಗೂ ಅದನ್ನು ದೊಡ್ಡದು ಮಾಡ್ಕೊಂಡಿರಬೇಡಿ. ಸೊ ಕೆಲವ್ರನ್ನ ಕ್ಷಮಿಸ್ಬೇಕಾಗಿರೋ ಅವಶ್ಯಕತೆ ಇದೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬೇಕು ಅಂದರೆ ನೀವು ಅವ್ರನ್ನ ಕ್ಷಮಿಸಿ ಒಪ್ಕೊಳ್ಳಿ, ನಿಮ್ಮನ್ನು ಒಂದು ರಿಲೀಸ್ ಮಾಡಿ, ಈ ಎನರ್ಜಿಯಿಂದ ನಿಮ್ಮನ್ನು ನೀವು ಬಿಡುಗಡೆ ಮಾಡ್ಕೊಳ್ಳಿ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಆಗಲಿ, ಹಣಕಾಸಿನ ಪರಿಸ್ಥಿತಿ ಆಗಲಿ ಸರಿ ಹೋಗುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ನಿಮ್ಮ ಲವ್ ಲೈಫ್ನು ಮತ್ತು ಕೆಲಸದ ಲೈಫ್ನು ಮತ್ತು ಲವ್ ಲೈಫ್ನ ಬ್ಯಾಲೆನ್ಸ್ ಮಾಡಿ. ದುಡ್ಡು ಕಾಸಿನ ವಿಚಾರವಾಗಿ ಚೆನ್ನಾಗಿರುತ್ತೆ, ಆದರೆ ಅದೇ ಪಾರ್ಟಿ ಮೋಜು ಮಸ್ತಿ ಮೂಡಲ್ಲಿ. ತುಂಬ ಡ್ರಿಂಕ್ಸ್ ಮಾಡಬೇಡಿ. ಅಫ್ಕೋರ್ಸ್ ಎಲ್ಲರೂ ಡ್ರಿಂಕ್ಸ್ ಮಾಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದರದ ಚಟದಿಂದ ಅಥವಾ ಅದರ ಒಂದು ಪ್ರಭಾವದಿಂದ ಯಾರೋ ಜಗಳ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ಆಲ್ರೆಡಿ ದೂರ ಆಗಿದ್ದರೆ ಒಂದಾಗಿ ಮುಂದೆ ಏನಾದರೂ ಜಗಳ ಆಡೋ ಅಂಥ ಪರಿಸ್ಥಿತಿ ಬಂದರೆ, ಸಮಸ್ಯೆಗಳು ಬಂದರೆ ಅಂಥ ಪರಿಸ್ಥಿತಿನ ಅವಾಯ್ಡ್ ಮಾಡಿ. ಸೊ ರಿಲೇಷನ್ಶಿಪ್ಪಲ್ಲಿ ಕೇರ್ಫುಲ್ ಆಗಿ ಇರಿ. ಸ್ವಲ್ಪ ಹೆಚ್ಚಿನ ವಯಸ್ಸಾಗಿರೋರ ಜೊತೆ ಅಥವಾ ಫ್ಯಾಮಿಲಿ ಜನಗಳ ಜೊತೆ ಜಗಳ ಮಾಡಿ ನಿಮಗೇನು ಆಗಬೇಕಾಗಿಲ್ಲ, ಅದರಿಂದ ಲಾಸ್ ಆಗ್ತಿರೋ ಹೊರತು ಯಾವುದೇ ಒಳ್ಳೆ ರೀತಿಯಲ್ಲಿ ನಿಮಗೆ ಬರೋದಿಲ್ಲ. ನಾಳೆ ಅದರಿಂದ ಗಿಲ್ಟಾಗಿ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಲೇ ಸುಮ್ಮನೆ ಇದ್ಬಿಡಿ, ಆಯಿತಾ? ಈ ಕಾರ್ಡನ್ನು ಎಷ್ಟು ಅವಾಯ್ಡ್ ಮಾಡಿದ್ರು ಅದೇ ಬರ್ತಾ ಇದೆ. ಸೊ ಎಸ್, ಫೈಟಿಂಗ್, ಜಗಳ ಮಾಡೋದನ್ನು ಅವಾಯ್ಡ್ ಮಾಡಿ, ಜಗಳಕ್ಕೆ ಯಾವುದೇ ಆಸ್ಪದ ಕೊಡಬೇಡಿ. ಹಣಕಾಸಿನ ವಿಚಾರವಾಗಿ ಆಗಲಿ, ಆರೋಗ್ಯದ ವಿಚಾರವಾಗಿ ಆಗಲಿ ಜಗಳ ಮಾಡಬೇಡಿ, ಯಾಕೆಂದರೆ ಅವರ ಆರೋಗ್ಯ ತುಂಬ ಕೆಟ್ಟದಾಗಿ ಇದೆ. ಸೊ ನಿಮ್ಮ ಕೇಳಿದ ಸಮಯ ಸಂದರ್ಭ ಸರಿ ಇಲ್ಲ ಅಂದರೆ ಅವರ ಆರೋಗ್ಯದ ಮೇಲೆ ಇನ್ನೂ ಹೆಚ್ಚಿನ ಪರಿಣಾಮ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಯಾ, ಫೈನಾನ್ಷಿಯಲಿ ತುಂಬ ಚೆನ್ನಾಗಿರ್ತೀರಾ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ನಿಮಗೆ ಫೋನ್ ಮಾಡುವಂಥ ಸಾಧ್ಯತೆ ಇದೆ, ವಾಪಸ್ ಬರುವಂಥ ಸಾಧ್ಯತೆ ಇದೆ, ಕರೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ರೈಟ್, ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಎಸ್, ಸೈಲೆಂಟ್ ಆಗಿ ಇರಿ, ಜಾಸ್ತಿ ಮಾತಾಡಬೇಡಿ ಜೂನ್ ತಿಂಗಳಲ್ಲಿ. ಸ್ಕಾರ್ಪಿಯೋ, ಮ್ಯಾಜಿಕ್ ಎಕ್ಸ್ಪೆಕ್ಟ್ ಮಾಡಿ, ಮ್ಯಾಜಿಕ್ ನಿಮ್ಮ ಸುತ್ತಮುತ್ತಲೇ ಇದೆ. ಸೊ ದುಡ್ಡು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಕಾಲ್ ಇನ್ ಪ್ಯೂರ್ ವೈಟ್ ಟುಡೇ. ಸೊ ಯಾರು ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಕೂತ್ಕೊಂಡು ಧ್ಯಾನ ಮಾಡಿ ದೇವ್ರನ್ನ ಕರೀರಿ, ದೇವ್ರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಅದನ್ನು ಆಮೇಲೆ ಏನು ತುಂಬ ಫನ್ನಿಯಾಗೆಲ್ಲ ಥಿಂಕ್ ಮಾಡಬೇಡಿ. ದೇವ್ರು ಬಂದುಬಿಡ್ತಾರ ಬರೋದಿಲ್ವಾ, ಅವ್ರು ಸಹಾಯ ಮಾಡಿಬಿಡ್ತಾರ, ದೇವರು ಬರೋದಿಲ್ಲ, ದೇವ್ರು ಬಂದರೆ ಗುರುತಿಸೋಷ್ಟು ಕ್ಷಮತೆ ನಮ್ಮಲ್ಲಿ ಇದೆಯಾ ಇಲ್ಲ, ಹಾಗಾಗಿ ದೇವರು ಮನುಷ್ಯ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ. ಜನಗಳು ನಿಮಗೆ ಕೋಪ ತರಿಸ್ಬೋದು ಜಾಸ್ತಿ, ಅವ್ರ ಜೊತೆ ನೀವು ಮಾತಾಡೋದನ್ನ ಕಮ್ಮಿ ಮಾಡಿಬಿಡಿ, ಸೈಲೆಂಟಲ್ಲಿ ಇರಿ. ಹೊಸ ಹೊಸ ಅವಕಾಶಗಳು ಬರ್ತಾ ಇದೆ, ಕಾಲ್ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಕಾಲ್ಗೆ ಏನಾದರೂ ತೊಡಕು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಈ ಕಾರ್ಡ್ನ ದಯವಿಟ್ಟು ಯಾರ ಹತ್ರನೂ ಜಗಳ ಮಾಡಬೇಡಿ, ಕಾಂಪ್ರಮೈಸ್ ಆಗಲಿ. ಇದ್ರ ಮುಂದೆ ಜಗಳ ಆಗಿದ್ರೆ ಈಗೂ ಕೂಡ ಕಾಂಪ್ರಮೈಸ್ ಆಗಿ ಅವ್ರಿಗೇನಾದರೂ ಹುಷಾರಿಲ್ಲ ಅಂದರೆ ಹೋಗಿ ನೋಡಿ ಮಾತಾಡ್ಸ್ಕೊಂಡು ಬನ್ನಿ, ನೀವು ಮಾತಾಡ್ಸಿದ್ಮೇಲೆ ಅವ್ರು ಹುಷಾರಾಗ್ಬಿಡ್ಬಹುದು.
ಸಾರಿ ನನ್ನನ್ನು ಬೈಕೊಳ್ತಾ ಇದ್ದೀರಾ? ಬೈಕೊಬೇಡಿ. ದೊಡ್ಡ ಮಟ್ಟದಲ್ಲಿ ಜೀವನ ನಾನು ನೋಡಿ, ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಗಿರೋದನ್ನೆಲ್ಲ ಸಿಲಿ ವಿಚಾರನ ಅಲ್ಲೇ ಬಿಟ್ಬಿಡಿ. ಸೊ ಅಷ್ಟೇ ಹೇಳಬಲ್ಲೆ, ಮುಂದಕ್ಕೂ ಜಗಳ ಆಗ್ಬೋದು, ಆಗದಿರೋ ಹಾಗೆ ತಡೀರಿ. ಈಗಾಗಲೇ ಜಗಳ ಆಗಿದ್ರೆ ಹೋಗಿ ಕಾಂಪ್ರಮೈಸ್ ಆಗಿ. ನಿಮ್ಮ ಮೇನ್ ಥೀಮು ಜೂನ್ನ ಮಂತ್ರ ಏನು ಅಂದರೆ ಕ್ಷಮೆ, ಕ್ಷಮಿಸ್ಬಿಡೋ ಅಂಥದ್ದು. ಎಲ್ರೂ ಕ್ಷಮಿಸ್ಬಿಡಿ, ಯಾರ ಹತ್ರನೂ ಜಗಳ ಮಾಡಬೇಡಿ. ಮೌನಂ ಶರಣಂ ಗಚ್ಚಾಮಿ ಅಂತ ಇದ್ಬಿಡಿ, ಮೌನಕ್ಕೆ ಶರಣಾಗಿ ಅಷ್ಟೆ. ನಿಮ್ಮ ಮಂತ್ರ ಅದೇನೆ. ನಾಟ್ ದ ರೈಟ್ ಟೈಮ್, ಎಸ್, ಜಗಳ ಆಡೋದಕ್ಕೆ, ಮುಂಚ್ಕೊಳ್ಳೋದಕ್ಕೆ, ಏನು ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಸೊ ನಾಟ್ ದ ರೈಟ್ ಟೈಮ್ ಇವಾಗ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಸರಿಯಾಗಿ ಮಾತಾಡಿ ನಿಮ್ಮ ಭಾವನೆಯನ್ನು ಅವ್ರಿಗೆ ವ್ಯಕ್ತಪಡಿಸಿ ಅವ್ರ ಭಾವನೆಯನ್ನು ನೀವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಬೇರೆಯವ್ರಿಗೆ ಸಹಾಯ ಮಾಡಿ ಸಾಧ್ಯ ಆದರೆ, ಇಲ್ಲ ನಿಮಗೆ ಇನ್ನೊಬ್ರು ಸಹಾಯ ಬೇಕು ಅಂದರು ಕೇಳಿ. ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಬರ್ತಾ ಇದೆ ಜೂನ್ ಒಳಗೆ. ಸೊ ರೀಕನ್ಸಿಡರ್, ಇನ್ನೊಂದ್ಸತಿ ಯೋಚನೆ ಮಾಡಿ. ನಿಮ್ಮಲ್ಲಿ ಯಾರಿಗಾದರೂ ಆರೋಗ್ಯ ಸರಿ ಇಲ್ಲ, ಅಥವಾ ನಿಮಗೆ ಗೊತ್ತಿರೋರ್ಗೆ ಯಾರಿಗೂ ಆರೋಗ್ಯ ಸರಿ ಇಲ್ಲ, ಅಥವಾ ಏನೋ ಲಾಸ್ ಮಾಡ್ಕೊಂಡಿದ್ದೀರಾ ಅಂದರೆ ಅದು ರಿಕವರಿ ಆಗುತ್ತೆ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ. ನೀವು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಜಗಳ ಮಾಡಿಕೊಂಡು ಆ ಹ್ಯಾಪಿ ಚೇಂಜ್ನ ಸ್ಯಾಡ್ ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬನ್ನಿ ಚಾನ್ಸ್ ಏನು ಹೇಳ್ತಾರೆ ನಿಮಗೆ ನೋಡೋಣ. ಯಾರು ಟ್ರಾವೆಲ್ ಮಾಡಿಕೊಂಡು ನಿಮಗೆ ಬರ್ತಾ ಇದ್ದಾರೆ, ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗೋರಿದ್ದಾರೆ. ಸೊ ಎಸ್, ಸೋಲ್ಮೇಟ್, ಎರಡೆರಡು ಆಫರ್ ಬರಬಹುದು. ಒಂದೇ ಮನೇಲಿ ಎರಡೆರಡು ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ನೀವು ಪ್ರೊಟೆಕ್ಟೆಡ್ ಇದ್ದೀರಾ, ನಿಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಆದರೆ ಯೋಚನೆ ಮಾಡೋದು ಬೇಡ, ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಗರುಡಂಗೆ ಸಂಬಂಧಪಟ್ಟಿದ್ದು ಏನಾದರೂ ಮಂತ್ರನೋ ಹಾಡು ಕೇಳಿ, ಅಥವಾ ನಾರಾಯಣನ ಜಪ ಮಾಡಿ ಒಳ್ಳೆಯದಾಗಬಹುದು. ಸೊ ಸ್ಪೆಷಲ್ ಹಾರ್ಟ್ ಇಲ್ಲಿದೆ, ತುಂಬ ಹೃದಯದ ಹಾರ್ಟು. ಸೊ ಪ್ರೊಟೆಕ್ಟೆಡ್ ಇದೆ, ಸ್ಟಾರ್ ಇದೆ. ಸೊ ನಿಮ್ಮ ಕನಸುಗಳ ಕಡೆ ಗಮನ ಇರಲಿ, ನಿಮ್ಮ ಜೀವನದ ಉದ್ದೇಶದ ಕಡೆ ಗಮನ ಇರಲಿ. ವ್ಯರ್ಥ ಮಾತಿನ ಕಡೆ ಗಮನನ ಕಮ್ಮಿ ಮಾಡಿ, ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ, ನಿಮ್ಮ ಹೃದಯದ ರಕ್ಷಣೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಳ್ತಾನೆ ಇದ್ದೀನಿ, ಯಾರೂ ಸರಿಯಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಇದನ್ನು ಯಾರು ನೋಡ್ತಿದ್ದೀರೋ, ಜಾಸ್ತಿ ಆ ಎನರ್ಜಿ ಬರ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ. ಬೇಜಾರಾಗಿದ್ದರೆ ಸಾರಿ ಕೇಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್.